ಪಾಪ ನೋವು ಹಾ ಕಣ್ಣೀರ್ ಹಾಕ್ತಾವ್ರೆ ಎಲ್ಲ ಕಡೆ ಕಣ್ಣೀರ್ ಹಾಕ್ತಾನೆ ಅವ್ರೆ ನಮ್ಮ ಅಣ್ಣನ ಮುಖ್ಯಮಂತ್ರಿ ಮಾಡಿಲ್ಲ ಮಾಡಿಲ್ಲ ಅಂತ ವ್ಯಥೆಯಲ್ಲಿದ್ದಾರೆ ರಾಜಕೀಯ ನಿವೃತ್ತಿ ತಗೊಂತೀನಿ ಅಂತ ಘೋಷಣೆ ಮಾಡ್ಬಿಟ್ಟಾರೆ ಒಂದಲ್ಲ ಮೂರ್ ಸರಿ ಘೋಷಣೆ ಮಾಡಿದ್ದಾರೆ ಅವ್ರು ಕಣ್ಣೋರ್ಸೋರು ಯಾರು ಇವತ್ತು ಕಾಂಗ್ರೆಸ್ ಅವರು ಅಣ್ಣ ಸಿಎಂ ಆಗಲ್ಲ ಅಂತ ಅವ್ರು ಕಣ್ಣೀರ್ ಹಾಕ್ತಾವ್ರೆ ನೀವು ನೋಡಿದ್ರೆ ಎರಡು ವರ್ಷ ಆದ್ಮೇಲೆ ಕೊಡಲ್ಲ ಮೂರು ವರ್ಷ ಆದ್ಮೇಲೆ ಕೊಡಲ್ಲ ನಾಲ್ಕಾದ್ರೂ ಇಲ್ಲ ಐದಾದ್ರೂ ಇಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ಯಾರೋ ಅವರು ರಾಜಣ್ಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಐದು ವರ್ಷಕ್ಕೂ ಸಿದ್ದರಾಮಯ್ಯನವರೇ ಅಂತ ಹತ್ತು ವರ್ಷ ಡಿ ಕೆ ಶಿವಕುಮಾರ್ ಎಲ್ಲೋಗ್ಬೇಕು ಹತ್ತು ವರ್ಷಕ್ಕೆ ಹಾ ಈಗಲೇ ಗಡ್ಡ ಬಿಟ್ಬಿಟ್ಟವ್ರೆ ಈಗಲೇ ಗಡ್ಡ ಬಿಟ್ಟು ಎಲ್ಲ ಗಡ್ಡ ಎಲ್ಲ ಬೆಳ್ಳಗಾಗ್ಬಿಟ್ಟೆ ತಲೆ ಗಡ್ಡ ಎಲ್ಲ ಬೆಳ್ಳಗಾಗ್ಬಿಟ್ಟೈತೆ ಪಾಪ ಇನ್ನೊತ್ತು ವರ್ಷ ಡಿ ಕೆ ಶಿವಕುಮಾರ್ ಅವರು ಯಾವ ಮಠಕ್ಕೆ ಹೋಗ್ಬೇಕು ಅವ್ರು ಯಾವ್ದೋ ಗುರು ಇದಾರಲ್ಲ ಅಲ್ಲೆಲ್ಲ ಹೋಗ್ಬೇಕಷ್ಟೇ ಅವರು ಹಿಮಾಲಯಕ್ಕೆ ಕಳಿಸ್ಬಿಡ್ತೀರ ನೀವು ಹಿಂಗೆ ಯಾಮಾರಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಗ್ಯಾರಂಟಿ ಹಿಮಾಲಯದ ಹೋಗಿ ತಪಸ್ ಮಾಡ್ಬೇಕಷ್ಟೇ ಬೀದಿಗೆ ಬರಲಿ ಈ ಜಗಳ ಎಲ್ಲ ಬೀದಿಗೆ ಬರಲಿ ಆಮೇಲೆ ಯೋಚನೆ ಮಾಡೋಣ ಏನ್ ಮಾಡ್ಬೇಕು ಅಂತ ನೋಡಿ ಈ ಫ್ರೀಗಳಿಂದ ಫೈನಾನ್ಷಿಯಲ್ ಕ್ರೈಸಿಸ್ ಶುರುವಾಗ್ತೈತೆ ಜನ ಗೊಂದಲದ ಗೂಡಾಗಿದ್ದಾರೆ ಯಾರು ಪಾಪ ಟ್ಯಾಕ್ಸ್ ಕಟ್ತಾ ಇದ್ರು ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ಸ್ ಆನೆಸ್ಟ್ ಆಗಿ ಯಾರು ಜನ ಟ್ಯಾಕ್ಸನ್ನು ರೆಗ್ಯುಲರ್ ಪೇ ಮಾಡ್ತಾ ಇದ್ರು ಅದು ನೀರು ಇರ್ಬೋದು ಮನೆ ಇರ್ಬೋದು ಎಲ್ಲ ಟ್ಯಾಕ್ಸ್ಗಳು ಅವ್ರಿಗೆಲ್ಲ ಅನ್ಸೋಕ್ಕೆ ಶುರುವಾಗಿದೆ ಏನಪ್ಪ ಇದು ಒಬ್ರಿಗೊಂದೇ ಒಬ್ರಿಗೊಂದು ಇನ್ನೊಂದು ಹಂಗಾರೆ ಟ್ಯಾಕ್ಸ್ ಕಟ್ಟೋದೇನೆ ತಪ್ಪ ಅನ್ನೋದು ಒಂದು ಎರಡನೇದು ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಸನ್ಯಾಸಿ ಮಾಡಕ್ಕೆ ಹೊರಟ್ಬಿಟ್ಟವ್ರೆ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನ ಗ್ರೂಪು ಅದರಿಂದ ಈ ಸರ್ಕಾರ ನಮ್ಮ ಅಧ್ಯಕ್ಷರು ಹೇಳಿರೋ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ನಾನು ಹೇಳಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅಂತ ಹೇಳಿದ್ದೆ ನಮ್ಮ ಅಧ್ಯಕ್ಷರು ಇನ್ನು ಸ್ವಲ್ಪ ಅರ್ಲಿ ಹೇಳಿದ್ದಾರೆ ಡಿಸೆಂಬರ್ಗೆ ಹೋಗ್ಬೋದು ಮೋಸ್ಟ್ಲಿ ಅಂತೇಳಿ ಚಳಿಯಲ್ಲ ಕಾಂಗ್ರೆಸ್ ಚಳಿ ಬಿಟ್ಟು ಹೋಗ್ತೈತೆ ಅದರಿಂದ ಯಾವ ಎನಿ ಟೈಮ್ ಈ ಥರ ಗುದ್ದಾಡ ಅಂಥದ್ದು ಅವ್ರದೇ ಕ್ಯಾಬಿನೆಟ್ಟು ಅವ್ರದೇ ಮಂತ್ರಿಗಳು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಕ್ಯಾಬಿನೆಟ್ ಸಚಿವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನಿಜವಾಗೂ ಅಧಿಕಾರವನ್ನು ಕಳ್ಕೊಳ್ಳೋ ಅಂತ ದಾರಿಯಲ್ಲಿ ಬಂದು ನಿಂತಿದ್ದಾರೆ.